ದುಬಾರಿ ಹ್ಯಾಬ್ಲೋಟ್ ವಾಚ್ ಉಡುಗೊರೆ ಪಡೆದ ವಿವಾದ ಇನ್ನು ಮನಸ್ಸಿನಿಂದ ಮಾಸುವ ಮುನ್ನವೇ ಆಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ದುಬಾರಿ ಗಿಫ್ಟ್ ಅನ್ನು ಪಡೆದಿದ್ದಾರೆ. ಹೌದು, ಸಮಾಜವಾದಿ ಸಿದ್ದರಾಮಯ್ಯನವರಿಗೆ 1.5 ಕೋಟಿ ರೂಪಾಯಿ ಮೌಲ್ಯದ ಬೆಂಜ್ ಕಾರು ಉಡುಗೊರೆಯನ್ನು ನೀಡಲಾಗಿದೆ. ಹೆಬ್ಬಾಳ ಶಾಸಕ ಭೈರತಿ ಸುರೇಶ್ ಸಿದ್ದರಾಮಯ್ಯ ಅವರಿಗೆ ಈ ಕಾರನ್ನು ಗಿಫ್ಟ್ ನೀಡಿ ಹೆಬ್ಬಾಳ ಕ್ಷೇತ್ರದ ಗೆಲುವಿನ ಋಣವನ್ನು ತೀರಿಸಿದ್ದಾರಂತೆ. ಪದ್ಮಾವತಿ ಎಂಬುವರ ಹೆಸರಿನಲ್ಲಿ ಕಾರನ್ನು ನೋಂದಣಿ ಮಾಡಿಸಲಾಗಿದೆಯಂತೆ. ಆದರೆ ಸಾರಿಗೆ ಇಲಾಖೆಯ ದಾಖಲೆಗಳಲ್ಲಿ ಕಾರಿನ ಮಾಲೀಕರ ಹೆಸರನ್ನು ಮರೆಮಾಚಲಾಗಿದೆ. ದುಬಾರಿ ಗಿಫ್ಟ್ ಕೂಡ ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಉಡುಗೊರೆ ನೀಡಿದವರ ಹೆಸರನ್ನು ರಹಸ್ಯವಾಗಿಡಲಾಗಿದೆ ಅಂತ ತಿಳಿದು ಬಂದಿದೆ. ಶುಕ್ರವಾರ ಸಂಜೆ ಹೊಸ ಬೆಂಜ್ ಕಾರು ಸಿದ್ದರಾಮಯ್ಯನವರ ಗೃಹವನ್ನು ಪ್ರವೇಶ ಮಾಡಿದೆ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬೆಂಜ್ ಕಾರನ್ನು ಸಿದ್ದರಾಮಯ್ಯನವರಿಗೆ ಹಸ್ತಾಂತರಿಸಲಾಗಿದೆ. ಕಾರು ಹಸ್ತಾಂತರವಾದ ಬಳಿಕ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಬಂದಿದ್ದಾರೆ ಅಂತ ಹೇಳಲಾಗಿದೆ. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಹೊಚ್ಚ ಹೊಸ ಬೆಂಜ್ ಕಾರು ಯಾರಿಗೆ? ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಹೇಳೋದಕ್ಕೆ ಸಮಾಜವಾದಿ, ಈಗ ಎಲ್ಲರೂ ಟೀಕೆ ಮಾಡ್ತಾ ಇರುವಂತೆ ಮಜಾವಾದಿ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಯಾರು ಕಾರ್ ಕೊಟ್ಟವರು ಗಿಫ್ಟಾಗಿ? ಅದು ಕೂಡ 1.5 ಕೋಟಿ ಮೌಲ್ಯದ ಬೆಂಜ್ ಕಾರು, ಹೆಬ್ಬಾಳ ಶಾಸಕ ಭೈರತಿ ಸುರೇಶ್. ಇವರು ಕೊಟ್ಟಿದ್ದು ಯಾಕಪ್ಪ ಅಂತಂದರೆ, ಹೆಬ್ಬಾಳ ಕ್ಷೇತ್ರದ ಗೆಲುವಿನ ಋಣವನ್ನು ತೀರಿಸೋದಕ್ಕೆ ಬೆಂಜ್ ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದಾರಂತೆ. ಎಂಥ ವಿಚಿತ್ರ ನೋಡಿ, 1.5 ಕೋಟಿ ಮೌಲ್ಯದ ಕಾರನ್ನು ಯಾರಾದರೂ ಸುಮ್ಮ ಸುಮ್ಮನೆ ಗಿಫ್ಟಾಗಿ ಕೊಡ್ತಾರೆ, ಯಾವುದೇ ಲಾಭ ಇಲ್ಲದೆ ಇದೆ. ಅಂಥ ಉದಾರವಾದಿಗಳೆಲ್ಲ ಇದ್ದಾರೆ ಈಗ. ಅದು ಕೂಡ ಸಿದ್ದರಾಮಯ್ಯನವರು ಈಗ ಆ ಕಾರನ್ನು ಪಡ್ಕೊಂಡಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಪಡ್ಕೊಂಡಿದ್ದಾರೆ. ಈ ಮುಂಚೆ ಹ್ಯಾಬ್ಲೋಟ್ ದುಬಾರಿ ವಾಚ್ ಉಡುಗೊರೆ ಪಡೆದ ವಿವಾದ ನಮ್ಮ ಮನಸ್ಸಿಂದ ಇನ್ನೂ ಕೂಡ ಮಾಸಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಾನೂನು ಯಾವ ರೀತಿ ಉಲ್ಲಂಘನೆ ಆಗಿದೆ ಅಂತಂದರೆ, ಸಾರಿಗೆ ಇಲಾಖೆ ದಾಖಲೆಗಳಲ್ಲಿ ಕಾರಿನ ಮಾಲೀಕರ ಹೆಸರನ್ನು ಮರೆಮಾಚಲಾಗಿದೆ. ಪದ್ಮಾವತಿ ಎಂಬುವರ ಹೆಸರಿನಲ್ಲಿ ಕಾರನ್ನು ನೋಂದಣಿ ಮಾಡಿಸಲಾಗಿದೆಯಂತೆ. ಇನ್ನು ದುಬಾರಿ ಗಿಫ್ಟ್ ಕೂಡ ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಉಡುಗೊರೆ ನೀಡಿದವರ ಹೆಸರನ್ನು ರಹಸ್ಯವಾಗಿಡಲಾಗಿದೆ ಅಂತ ತಿಳಿದು ಬಂದಿದೆ. ನೋಡಿ, ಇದೆಲ್ಲ ಹೆಸರನ್ನು ರಹಸ್ಯವಾಗಿಡೋದು, ಉಡುಗೊರೆ ನೀಡಿದವರ ಹೆಸರನ್ನು ನಿಜವಾದ ಯಾರು ಉಡುಗೊರೆ ನೀಡಿದವರು ಇರ್ತಾರೆ, ಕೊಟ್ಟವರು ಇರ್ತಾರೆ, ಅವ್ರ ಹೆಸರನ್ನು ಬಿಟ್ಟು ಪದ್ಮಾವತಿನೋ ಎನ್ನುವರ ಹೆಸರಿನಲ್ಲಿ ಈ ಕಾರನ್ನು ನೋಂದಣಿ ಮಾಡಲಾಗಿದೆ. ಯಾವುದೇ ಒಂದು ದುಬಾರಿ ಗಿಫ್ಟನ್ನು ಪಡೆದಾಗ 30% ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಇಲ್ಲಿ. ಹಾಗಿದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಈ ದುಬಾರಿ ಗಿಫ್ಟಿಗೆ ಆದಾಯ ತೆರಿಗೆಯನ್ನು ಕಟ್ತಾರಾ? ಗೊತ್ತಿಲ್ಲ. 1.5 ಕೋಟಿ ಮೌಲ್ಯ